ಪವಿತ್ರನಾದ ತ್ರೈಕ ದೇವರ ಮಹೋನ್ನತ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ಪ್ರಿಯರೇ ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಯಾಕೋಬನು ಖಾರಾನಿನಿಂದ ಓಡಿ ಹೋದ ಘಟನೆಯನ್ನು ಆಳವಾಗಿ ಅಧ್ಯಯನ ಮಾಡಿದೆವು ಸೋದರ ಮಾವನ ಮನೆಯಲ್ಲಿ ಯಾಕೋಬನ ಪ್ರಯಾಸಕರವಾದ ಇಪ್ಪತ್ತು ವರ್ಷಗಳ ಅನುಭವವನ್ನು ನೋಡಿದೆವು ಅವನು ಹದಿನಾಲ್ಕು ವರ್ಷಗಳು ಹೆಂಡತಿಯರಿಗಾಗಿ ಆರು ವರ್ಷಗಳು ಆಡು ಕುರಿಗಳಿಗಾಗಿ ಸೇವೆ ಮಾಡಿದನು ಲಾಬಾನನು ಚಪ್ಪಲಚಿತ್ತನಾಗಿ ಹತ್ತು ಸಾರಿ ಯಾಕೋಬನ ಸಂಬಳವನ್ನು ಬದಲಾಯಿಸಿದನು ಪ್ರಿಯರೇ ನಮ್ಮ ಈ ದಿನದ ಅಧ್ಯಯನದಲ್ಲಿ ಯಾಕೋಬನ ಜೀವಿತವನ್ನು ಇನ್ನೂ ಹೆಚ್ಚಾಗಿ ನೋಡಲಿದ್ದೇವೆ ಕರ್ತನು ನಮಗೆ ಹೇಳುವುದನ್ನು ಹೃದಯಪೂರ್ವಕವಾಗಿ ಕೇಳೋಣ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಂಥ ನಮ್ಮ ಒಡೆಯನು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಇಂದು ನಾವು ಆದಿಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ನಲವತ್ತ್ ವಚನದಿಂದ ಮೂವತ್ತೆರಡನೇ ಅಧ್ಯಾಯದ ಇಪ್ಪತ್ತಾರನೇ ವಚನದವರೆಗೂ ಧ್ಯಾನ ಮಾಡಿಕೊಳ್ಳೋಣ ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ನಲವತ್ತ್ಮೂರು ಹಾಗೂ ನಲವತ್ತ್ನಾಲ್ಕನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅದಕ್ಕೆ ಲಾಭಾನನು ಯಾಕೋಬನಿಗೆ ಯಾಕೋ ಬನಿಗೆ ಈ ಹೆಂಗಸರು ನನ್ನ ಕುಮಾರ್ತೆಗಳಲ್ಲವೇ ಈ ಮಕ್ಕಳು ನನ್ನ ಮೊಮ್ಮಕ್ಕಳಲ್ಲವೇ ಈ ಹಿಂಡುಗಳು ನನ್ನವೇ ನಿನ್ನ ಕಣ್ಣ ಮುಂದೆ ಇರುವುದೆಲ್ಲವೂ ನನ್ನದಲ್ಲವೇ ಆದರೆ ಈ ನನ್ನ ಕುಮಾರ್ತೆಗಳಿಗೋಸ್ಕರವು ಇವರು ಹೆತ್ತ ಮಕ್ಕಳಿಗೋಸ್ಕರವು ಈಗ ನಾನೇನು ಮಾಡುವೆನು ನಾವಿಬ್ಬರೂ ಸೇರಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳೋಣಬ್ಬಾ ಅದಕ್ಕೆ ಒಂದು ಸಾಕ್ಷಿಯಾಗಿರಲಿ ಎಂದು ಹೇಳಿದನುವೆಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ ಲಾಬಾನನ ಈ ಮಾತಿಗೆ ಒಪ್ಪಿಕೊಂಡ ಯಾಕೋವನು ಒಂದು ಕಲ್ಲನ್ನು ಕಂಬವಾಗಿ ನಿಲ್ಲಿಸುತ್ತಾನೆ ಮತ್ತು ಅವನ ಕಡೆಯವರು ಅನೇಕ ಕಲ್ಲುಗಳನ್ನು ಕೂಡಿಸಿ ಒಂದು ಕುಪ್ಪೆಯನ್ನು ಮಾಡುತ್ತಾರೆ ಅಲ್ಲಿ ಒಂದು ಒಡಂಬಡಿಕೆಯು ಮಾಡಲ್ಪಟ್ಟಿತು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ನಲವತ್ತೆಂಟು ಮತ್ತು ನಲವತ್ತೊಂಬತ್ತನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಈ ಹೊತ್ತು ನಿನಗೂ ನನಗೂ ಆದ ಒಡಂಬಡಿಕೆಗೆ ಈ ಕುಪ್ಪೆಯೇ ಸಾಕ್ಷಿ ಎಂದು ಹೇಳಿದ್ದರಿಂದ ಅದಕ್ಕೆ ಗಲೇದೆಂದು ಹೆಸರಾಯಿತು ಅದಲ್ಲದೆ ಅವನು ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯಹೋವನೇ ನಮ್ಮ ಉಭಯರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಹೇಳಿದ್ದರಿಂದ ಅದಕ್ಕೆ ಮಿಚ್ಪಾ ಎಂದು ಹೆಸರಾಯಿತು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಇದೀಗ ನಾವು ಓದಿದಂಥ ಈ ವಾಕ್ಯ ಭಾಗವನ್ನು ಕೆಲವರು ಅಂತ್ಯಾಶೀರ್ವಾದ ಎಂಬಂತೆ ಉಪಯೋಗಿಸುತ್ತಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಇರ್ತದೆ ಅದೇನೆಂದರೆ ಈ ಮಾತುಗಳು ಒಬ್ಬರಿಂದೊಬ್ಬರು ಕಿತ್ತಾಡಿಕೊಳ್ಳುತ್ತಿದ್ದ ಒಬ್ಬರನ್ನೊಬ್ಬರು ಕದ್ದುಕೊಳ್ಳುತ್ತಿದ್ದ ಇಬ್ಬರು ಮೋಸಗಾರರು ಮಾಡಿದ ಒಡಂಬಡಿಕೆಯ ಮಾತುಗಳಾಗಿರುತ್ತವೆ ಅಲ್ಲಿ ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯಹೋವನೇ ನಮ್ಮ ಉಭಯರನ್ನು ನೋಡಿಕೊಳ್ಳುತ್ತಾ ಇರುವನು ಎಂಬುದರ ಅರ್ಥವೇನೆಂದರೆ ಇನ್ನೆಂದೂ ನೀನು ನನ್ನಿಂದ ಕದ್ದುಕೊಳ್ಳದಂತೆ ದೇವರೇ ನಿನ್ನ ಮೇಲೆ ತನ್ನ ದೃಷ್ಟಿಯನ್ನು ಇಡಲಿ ಎಂಬುದಾಗಿರುತ್ತದೆ ಅದನ್ನೇ ನಿಖರವಾಗಿ ಈ ಇಬ್ಬರು ವ್ಯಕ್ತಿಗಳು ಹೇಳುತ್ತಿರುವರು ನೋಡಿರಿ ಅವರು ಅಲ್ಲಿಂದ ಒಬ್ಬರನ್ನೊಬ್ಬರು ಅಗಲಿದ ನಂತರ ಆ ಕಲ್ಲುಗಳ ಕೊಪ್ಪೆಯು ಲಾಬಾನ ಮತ್ತು ಯಾಕೋಬನ ನಡುವೆ ಒಂದು ಗಡಿರೇಖೆಯಾಗಿ ಉಳಿಯಿತು ಅವರಿಬ್ಬರು ಮತ್ತೊಬ್ಬರ ಕಡೆಗೆ ದಾಟಿ ಬರುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿಕೊಂಡರು ಇಲ್ಲಿಗೆ ಪ್ರಿಯರೇ ಆದಿಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು ಬಂದಿರಿ ಈಗ ನಾವು ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಈ ಮೂವತ್ತೆರಡನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನ ಜೀವಿತದಲ್ಲಿನ ಬಿಕ್ಕಟ್ಟು ಪೆನಿಯಲ್ ಬಳಿಯಲ್ಲಿ ಹೋರಾಟ ಮತ್ತು ಯಾಕೋಬನ ಹೆಸರು ಇಸ್ರಾಯಲ್ ಎಂಬುದಾಗಿ ಬದಲಾಯಿಸಿದ್ದು ಎಂಬಿವೆ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಆದಿಕಾಂಡ ಪುಸ್ತಕದ ಮೂವತ್ತೆರಡನೇ ಅಧ್ಯಾಯವು ಯಾಕೋಬನ ಜೀವಿತದಲ್ಲಿ ಒಂದು ಉನ್ನತವಾದ ಘಟ್ಟ ಅಥವಾ ನಿರ್ದಿಷ್ಟ ಕಾಲ ಆಗಿರುತ್ತದೆ ಹಾಗೂ ಇದನ್ನು ಅವನ ಜೀವಿತದ ಪರಿವರ್ತನೆ ಕಾಲ ಎಂಬುದಾಗಿ ಕರೆಯಬಹುದು ಹೇಗೂ ಇದು ಯಾವ ಕಾರಣಕ್ಕೂ ಯಾಕೋಬನ ಪರಿವರ್ತನೆಯಾಗಿರುವುದಿಲ್ಲ ಇವನು ತನ್ನ ಶರೀರ ಭಾವದಲ್ಲಿ ಜೀವಿಸುತ್ತಿದ್ದಾಗಲೂ ಇವನು ಇನ್ನೂ ದೇವರ ಮನುಷ್ಯನಾಗಿರುತ್ತಾನೆ ಈ ಕಾರಣದಿಂದಲೇ ಪ್ರಿಯರೇ ಯಾರನ್ನಾದರೂ ಕುರಿತು ನ್ಯಾಯ ತೀರಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ನಾವು ಹೇಳಲ್ಪಟ್ಟಿರುವೆವು ಅನೇಕ ಜನರು ದೇವರಿಂದ ಆಯ್ದುಕೊಳ್ಳಲ್ಪಟ್ಟವರು ಎಂಬುದಾಗಿ ಕಂಡುಬರುವುದಿಲ್ಲ ಆದರೆ ಅವರು ಹಾಗೇ ಇರುತ್ತಾರೆ ಎಂಬ ವಿಷಯದಲ್ಲಿ ನನಗೆ ಖಚಿತವಾಗಿದೆ ನೋಡಿರಿ ಲೋಕದಲ್ಲಿ ದೇವರ ಪ್ರತಿನಿಧಿಯೂ ಆತನ ಸಾಕ್ಷಿಯೂ ಆಗಿರುವ ಯಾಕೋಬನು ಕೆಟ್ಟ ಸಾಕ್ಷಿಯನ್ನು ಹೊಂದಿದವನಾಗಿದ್ದಾನೆ ಆದರೆ ಅವನು ಅದೇ ರೀತಿಯಲ್ಲಿ ಮುಂದುವರೆಯಬೇಕಾಗಿರುವುದಿಲ್ಲ ಆದ್ದರಿಂದಲೇ ದೇವರು ಅವನೊಂದಿಗೆ ಈಗ ವ್ಯವಹರಿಸಲಿದ್ದಾನೆ ನಿಜವಾಗಿ ಹೇಳುವುದಾದರೆ ದೇವರು ಅವನನ್ನು ಹೊಂದಿಕೊಳ್ಳಲು ಈಗ ಅವನನ್ನು ಕುಂಟುವಂತೆ ಮಾಡುತ್ತಾನೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಕರ್ತನು ತಾನು ಪ್ರೀತಿಸುವವನನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಆರನೇ ವಚನದಲ್ಲಿ ನಾವು ನೋಡುತ್ತೇವೆ ಹೌದು ಪ್ರಿಯರೇ ದೇವರು ನಮ್ಮನ್ನು ಶಿಕ್ಷಣಕ್ಕೆ ಒಳಪಡಿಸುತ್ತಾನೆ ಅದೂ ಆತನ ವಿಧಾನವಾಗಿರುತ್ತದೆ ಲೋಟನೂ ಸಹ ದೇವರ ಮಗುವಿನಂತೆ ಕಂಡುಬರಲಿಲ್ಲ ಆದರೆ ಅವನು ದೇವರ ಮಗನಾಗಿದ್ದನು ಯಾಕಂದರೆ ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರೆಕರೆಗೊಂಡನೆಂಬುದಾಗಿ ಎಂಬುದಾಗಿ ಅಪೋಸಲನಾದ ಪೇತ್ರನು ಲೋಟನ ಕುರಿತಾಗಿ ತನ್ನ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನಗಳಲ್ಲಿ ಹೇಳುತ್ತಾನೆ ಖಂಡಿತವಾಗಿಯೂ ದೇವರು ಲೋಟನನ್ನು ಪರಿಶೋಧನೆಯ ಬೆಂಕಿಗಳ ಮೂಲಕ ನಡೆಸಿದನು ಮತ್ತು ಅವನು ಸೋದೋಮ್ ಗೋಮೋರದ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ಈಗ ಯಾಕೋಬನ ಅನುಭವವು ಇದೇ ಆಗಿರುತ್ತದೆ ಅವನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ತನ್ನ ಮಾವನಾದ ಲಾಬಾರನ ಕೆಳಗೆ ಶಿಕ್ಷಿತನಾಗಲು ದೇವರು ಅವನನ್ನು ಒಳಪಡಿಸಿದನು ಅದು ಯಾಕೋಬನಿಗೆ ಶ್ರೇಷ್ಠವಾದಂಥ ಅನುಭವವಾಗಿತ್ತು ಕರ್ತನಲ್ಲಿ ಪ್ರಿಯರೇ ಯಾಕೋಬನು ಈಗ ದೇವರನ್ನು ಪ್ರತಿನಿಧಿಸಲಿರುವುದರಿಂದ ಅವನೊಂದಿಗೆ ವ್ಯವಹರಿಸುವುದಕ್ಕಾಗಿ ದೇವರು ಈ ಪರೀಕ್ಷೆಯನ್ನು ನೀಡಲಿದ್ದಾನೆ ದೇವರು ಅವನೊಂದಿಗೆ ವ್ಯವಹರಿಸಿ ಈ ಮೂವತ್ತೆರಡನೇ ಅಧ್ಯಾಯದಲ್ಲಿ ನಡೆಸಲಿದ್ದಾನೆ ಈ ಅಧ್ಯಾಯದ ಮೇಲೆ ಈ ವಾಕ್ಯ ಭಾಗವನ್ನು ಬರೆಯಲು ನಾನು ಇಷ್ಟಪಡುತ್ತೇನೆ ಅದು ಯಾವುದೆಂದರೆ ಏಷಾಯನ ಪ್ರವಾದನಾ ಗ್ರಂಥ ನಲವತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ಹೌದು ಪ್ರಿಯರೇ ಇದು ಯಾಕೋಬನ ಅನುಭವವಾಗಿರುತ್ತದೆ ನಮ್ಮ ಅಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಪ್ರಾರಂಭದ ಎರಡು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಯಾಕೋಬನು ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನೆದುರಿಗೆ ಬಂದರು ಅವನು ಅವರನ್ನು ನೋಡಿದಾಗ ಅದು ದೇವರ ಪಾಳೆಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹನ ಇಂ ಎಂದು ಹೆಸರಿಟ್ಟನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಯಾಕೋಬನನ್ನು ಫಲಫಲಿಸುವ ಮತ್ತು ಆತನಿಗೋಸ್ಕರ ನಿಜವಾದ ಮಹತ್ವದ ಹಾಗೂ ಸಾಕ್ಷಿಯ ಸ್ಥಳಕ್ಕೆ ತರುವ ಕಾರಣದ ನಿಮಿತ್ತ ದೇವರು ಯಾಕೋಬನೊಂದಿಗೆ ನೇರವಾಗಿ ವ್ಯವಹರಿಸಲು ಆರಂಭಿಸುತ್ತಾ ಇದ್ದಾನೆ ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಮೂರರಿಂದ ಐದು ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಕರ್ತನಲ್ಲಿ ಪ್ರಿಯ ದೇವಜನರೇ ಯಾಕೋಬನು ಇನ್ನೂ ಬುದ್ಧಿವಂತನಾಗಿದ್ದಾನಲ್ಲವೇ ಲಾಭಾನನೊಂದಿಗೆ ಆದ ಅನುಭವದ ನಂತರವೂ ಅವನು ಇನ್ನೂ ಬಿಟ್ಟು ಬಿಡುವ ಹಾಗೆ ಕಂಡುಬರುವುದಿಲ್ಲ ಈಗ ಅವನು ತನ್ನ ಸ್ವದೇಶಕ್ಕೆ ಹಿಂತಿರುಗುತ್ತಾ ಇದ್ದಾನೆ ಮತ್ತು ಇಪ್ಪತ್ತು ವರ್ಷಗಳ ನಂತರ ತಾನು ನೋಡಿದಂಥ ತನ್ನ ಅಣ್ಣನಾದ ಏಸಾವನನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾನೆ ಆಗ ಏ ಸಾವನು ಇವನ ಕಡೆಗೆ ಬೆದರಿಕೆಗಳನ್ನು ಹೊರಹಾಕುತ್ತಾ ಇದ್ದನು ಯಾಕೋಬನು ಈಗ ಈ ಸೂಚನೆಗಳೊಂದಿಗೆ ತನ್ನ ಸೇವಕರನ್ನು ಕಳುಹಿಸುವುದನ್ನು ನಾವು ಗಮನಿಸುತ್ತೇವೆ ಅವನು ಹೇಳುತ್ತಿರುವುದೇನೆಂದರೆ ನೀವು ನನ್ನ ಅಣ್ಣನಾದ ಈ ಸಾವನನ್ನು ನೋಡಿದ ಕೂಡಲೇ ಅವನು ನನ್ನ ಪ್ರಭುವಾಗಿರುವನು ಎಂಬುದಾಗಿಯೂ ನಾನು ಅವನ ಸೇವಕನಾದ ಯಾಕೋಬನು ಎಂಬುದಾಗಿ ಹೇಳಿರಿ ಎಂಬುದಾಗಿ ನೋಡಿರಿ ಯಾಕೋಬನು ಈ ರೀತಿಯಾಗಿ ಮಾತಾಡಿರಲಿಲ್ಲ ಅವನು ಚೊಚ್ಚಲುತನದ ಹಕ್ಕಿಗಾಗಿ ಯುಕ್ತಿಯಿಂದ ನಿಭಾಯಿಸಿದ್ದನು ಮತ್ತು ಆಶೀರ್ವಾದವನ್ನು ಕದ್ದುಕೊಂಡಿದ್ದನು ಮತ್ತು ಅವನು ಮೋಸಗಾರನಾಗಿದ್ದನು ಆದರೆ ಈಗ ಅವನ ಮಾತು ವ್ಯತ್ಯಾಸವಾಗಿದೆ ಬಹುಶಃ ತನ್ನ ಮಾವನಾದ ಲಾಭಾನನಿಂದ ಹಲವಾರು ಸಂಗತಿಗಳನ್ನು ಅವನು ಕಲಿತುಕೊಂಡಿರುತ್ತಾನೆ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಆರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ ಅವನು ನಾನೂರು ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ದೂತರು ತಂದ ಈ ಸಂದೇಶವನ್ನು ಕೇಳಿದ ಯಾಕೋಬನು ಬಹಳಷ್ಟು ಭಯಗೊಂಡಿರುತ್ತಾನೆ ಯಾಕಂದರೆ ಅದರ ಅರ್ಥವೇನಾಗಿತ್ತು ಎಂಬುದನ್ನು ಅವನು ತಿಳಿದಿರಲಿಲ್ಲ ನೋಡಿರಿ ಏಸಾವನು ಈ ಸೇವಕರ ಮುಂದೆ ತನ್ನ ಉದ್ದೇಶಗಳನ್ನು ವ್ಯಕ್ತಪಡಿಸಿರಲಿಲ್ಲ ಒಂದು ವೇಳೆ ಯಾಕೋಬನು ತನ್ನ ಸೇವಕರಿಗೆ ನೀವು ಅವನಲ್ಲಿ ಯಾವುದೇ ರೀತಿಯಾದ ಕಹಿ ಭಾವವನ್ನು ಕಂಡಿರಾ ಎಂಬುದಾಗಿ ಕೇಳಿರಬಹುದು ಅದಕ್ಕೆ ಉತ್ತರವಾಗಿ ಒಬ್ಬ ಸೇವಕನೂ ಇಲ್ಲ ಅವನಲ್ಲಿ ಯಾವ ಕಹಿ ಭಾವವು ಕಾಣಿಸಲಿಲ್ಲ ಆದರೆ ಅದರ ಬದಲಾಗಿ ನಿನ್ನನ್ನು ಸಂಧಿಸಲಿಕ್ಕೆ ಬರುವ ಸಂತೋಷವು ಕಂಡುಬರುತ್ತಿತ್ತು ಎಂಬುದಾಗಿ ಹೇಳಿರಬಹುದು ಆದರೂ ಏಸಾವನ ಸಂತೋಷವು ಯಾಕೋಬನಿಗೆ ಯಾವ ಆಧರಣೆಯನ್ನು ತರಲಿಲ್ಲ ತನ್ನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಎಂಬುದಾಗಿ ಅವನು ಸಂತೋಷ ಪಡುತ್ತಿರಬಹುದು ಎಂಬುದಾಗಿ ಯಾಕೋಬನು ವಿಚಾರ ಮಾಡಿರಬಹುದು ಹೇಗೂ ಯಾಕೋಬನು ಗಲಿಬಿಲಿಗೊಂಡಿರುತ್ತಾನೆ ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಏಳನೆಯ ಮತ್ತು ಎಂಟನೆಯ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಯಾಕೋಬನಿಗೆ ಭಯವೂ ಕಳವಳವು ಉಂಟಾದವು ಅವನು ತನ್ನೊಂದಿಗಿದ್ದ ಜನರನ್ನು ಕುರಿ ದನ ಒಂಟೆಗಳನ್ನು ಎರಡು ಪಾಳೆಯ ಮಾಡಿ ಏಸಾವನು ಒಂದು ಪಾಳೆಯ ಮೇಲೆ ಬಿದ್ದರೂ ಮತ್ತೊಂದು ಪಾಳೆಯವು ತಪ್ಪಿಸಿಕೊಂಡು ಹೋಗುವುದು ಅಂದುಕೊಂಡನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಯಾಕೋವನು ತಾನು ಕೆಟ್ಟದಾದ ದಾರಿಯಲ್ಲಿ ಇದ್ದೇನೆ ಎಂದು ಆಲೋಚಿಸುತ್ತಾ ಇದ್ದಾನೆ ನೋಡಿರಿ ತನ್ನ ಅಣ್ಣನು ತನ್ನ ಬಳಿಗೆ ಬರುತ್ತಿರುವುದರಿಂದ ತನ್ನ ಗುಂಪನು ಎರಡು ಪಾಳೆಯಗಳನ್ನಾಗಿ ಮಾಡುತ್ತಾ ಇದ್ದಾನೆ ಒಂದು ವೇಳೆ ತನ್ನ ಅಣ್ಣನು ಒಂದು ಪಾಳೆಯ ಮೇಲೆ ಬಿದ್ದರೂ ಮತ್ತೊಂದು ಪಾಳೆಯದವರು ತಪ್ಪಿಸಿಕೊಳ್ಳಬಹುದು ಎನ್ನುವ ರೀತಿಯಲ್ಲಿ ತನ್ನ ಬುದ್ಧಿವಂತಿಕೆಯನ್ನು ತೋರಿಸುತ್ತಾ ಇದ್ದಾನೆ ಈಗ ಪ್ರಿಯರೇ ಯಾಕೋಬನು ಏನು ಮಾಡುತ್ತಾ ಇದ್ದಾನೆ ಎಂಬುದನ್ನು ಗಮನಿಸೋಣ ತನ್ನ ಯಾತನೆಯಲ್ಲಿ ಅವನು ದೇವರ ಕಡೆಗೆ ಮೊರೆ ಇಡುತ್ತಾ ಇದ್ದಾನೆ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ ಯಹೋವನೆ ನನ್ನ ತಂದೆ ತಾತಂದಿರಾದ ಸಾಕ್ ಅಬ್ರಹಾಮರ ದೇವರೇ ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ ನಾನು ಮೊದಲು ಈ ಯೋರ್ಧನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು ಈಗ ಎರಡು ಪಾಳೆಗಳಿಗೆ ಒಡೆಯನಾಗಿದ್ದೇನೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಯಾಕೋಬನು ದೇವರಿಗೆ ಈಗ ಮೊರೆಯಿಡುತ್ತಾ ಇದ್ದಾನೆ ಮತ್ತು ಆತನು ತನ್ನ ತಾತನಾದ ಅಬ್ರಹಾಮನ ಮತ್ತು ತನ್ನ ತಂದೆಯಾದ ಇಸಾಕನ ದೇವರಾಗಿದ್ದಾನೆ ಎಂಬುದರ ಮೂಲಭೂತದ ಮೇಲೆ ದೇವರಿಗೆ ಮೊರೆಯಿಡುತ್ತಾ ಇದ್ದಾನೆ ಪ್ರಿಯರೇ ಈಗ ಯಾಕೋಬನ ಜೀವಿತದಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಗುರುತಿಸಬಹುದು ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ ಎಂಬುದಾಗಿ ಯಾಕೋಬನು ಮೊಟ್ಟ ಮೊದಲನೇ ಸಾರಿ ಹೇಳುತ್ತಾ ಇದ್ದಾನೆ ನೋಡಿರಿ ದೇವರ ದೃಷ್ಟಿಯಲ್ಲಿ ತಾನೊಬ್ಬ ಪಾಪಿ ಎಂಬುದನ್ನು ಮೊಟ್ಟ ಮೊದಲನೇ ಸಾರಿ ಒಪ್ಪಿಕೊಳ್ಳುತ್ತಾ ಇದ್ದಾನೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಇಂದು ದೇವರ ಮಕ್ಕಳು ಎನಿಸಿಕೊಳ್ಳುವ ಅನೇಕರು ತಾವು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳಲು ಮನಸ್ಸು ಮಾಡುವುದಿಲ್ಲ ನೋಡಿರಿ ನಾವೆಲ್ಲರೂ ಕೃಪೆಯಿಂದ ರಕ್ಷಿಸಲ್ಪಟ್ಟ ಪಾಪಿಗಳಾಗಿದ್ದೇವೆ ನಾವು ಈ ಜೀವಿತದಲ್ಲಿ ಇರುವಷ್ಟರ ಮಟ್ಟಿಗೂ ಪರಲೋಕಕ್ಕೆ ನಮ್ಮನ್ನು ಅಯೋಗ್ಯರನ್ನಾಗಿ ಮಾಡುವ ಹಳೆ ಸ್ವಭಾವವು ನಮ್ಮಲ್ಲಿ ಇದ್ದೇ ಇರುತ್ತದೆ ಆ ಹಳೆ ಸ್ವಭಾವವನ್ನು ಯಾವ ಕಾರಣಕ್ಕೂ ಸರಿಪಡಿಸಲಾಗದು ಆದ್ದರಿಂದಲೇ ದೇವರು ನಮಗೆ ನೂತನ ಸ್ವಭಾವವನ್ನು ಕೊಡುತ್ತಾನೆ ಈಗ ಯಾಕೋಬನು ತಾನು ಅಯೋಗ್ಯನು ಎಂಬುದಾಗಿ ಹೇಳಿಕೊಳ್ಳಲು ಆರಂಭಿಸುತ್ತಾ ಇದ್ದಾನೆ ಈ ಮೂಲಭೂತ ಆಧಾರದ ಮೇಲೆ ಯಾವಾಗ ಒಬ್ಬ ವ್ಯಕ್ತಿಯು ದೇವರ ಕಡೆಗೆ ಚಲಿಸಲು ಆರಂಭಿಸುತ್ತಾನೋ ಆಗ ದೇವರು ಸಂಪರ್ಕಿಸುತ್ತಾ ಇದ್ದಾನೆ ಎಂಬುದನ್ನು ಯಾಕೋಬನು ಕಂಡುಕೊಳ್ಳುತ್ತಾನೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಒಂದು ಆಸಕ್ತಿಕರವಾದ ಹೇಳಿಕೆಯನ್ನು ಮಾಡುತ್ತಿರುವುದನ್ನು ನಾವು ಗಮನಿಸುತ್ತೇವೆ ಅದೇನೆಂದರೆ ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು ಈಗ ಎರಡು ಪಾಳ್ಯಗಳಿಗೆ ಒಡೆಯನಾಗಿದ್ದೇನೆ ಎಂಬುದಾಗಿ ಇಂಥ ಯಾಕೋಬನು ನಮ್ಮ ಮುಂದೆ ಇದ್ದಾನೆ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ನನ್ನ ಅಣ್ಣನಾದ ಈಸಾವನು ಬಂದು ನನ್ನನ್ನು ನನ್ನ ಮಕ್ಕಳನ್ನು ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀನು ನನಗೆ ಹೇಳಿದೆಯಲ್ಲವೇ ಅಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಖಂಡಿತವಾಗಿಯೂ ಅವನ ಜೀವಿತದಲ್ಲಿ ಆ ರಾತ್ರಿಯನ್ನು ಕಳೆಯುವುದು ಬಹು ಕಷ್ಟಕರವಾಗಿತ್ತು ನಿಜವಾಗಿಯೂ ಯಾಕೋಬನು ದೇವರ ಕಡೆಗೆ ದೃಷ್ಟಿಸಿ ಕೂಗಿಕೊಂಡನು ಬಂದಿರು ಪ್ರಿಯರೇ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಹದಿಮೂರರಿಂದ ಹದಿನೈದು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬಾರದದೆ ಅವನು ಆ ರಾತ್ರಿ ಅಲ್ಲೇ ಇಳುಕೊಂಡು ಇನ್ನೂರು ಆಡು ಇಪ್ಪತ್ತು ಹೋತ ಇನ್ನೂರು ಕುರಿ ಇಪ್ಪತ್ತು ಟಗರು ಮರಿಯೊಡನೆ ಹಾಲು ಕರೆಯುವ ಮೂವತ್ತು ಒಂಟೆ ನಲವತ್ತು ಆಕಳು ಹತ್ತು ಹೋರಿ ಇಪ್ಪತ್ತು ಹೆಣ್ಣು ಕತ್ತೆ ಹತ್ತು ಕತ್ತೆ ಮರಿ ಇವುಗಳನ್ನು ತನ್ನ ಅಣ್ಣನಾದ ಏಸಾವನಿಗೆ ಕಾಣಿಕೆಯಾಗಿ ತೆಗೆದುಕೊಂಡನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಯಾಕೋಬನು ತನಗಿರುವುದೆಲ್ಲವುಗಳಲ್ಲಿ ಉದಾರಿಯಾಗಿದ್ದಾನೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಮುಂದೆ ನಾವು ಹದಿನಾರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಇವುಗಳ ಪ್ರತಿಯೊಂದು ಹಿಂಡನ್ನು ತನ್ನ ಸೇವಕರ ವಶಕ್ಕೆ ಒಪ್ಪಿಸಿ ನೀವು ನನಗಿಂತ ಮುಂಚಿತವಾಗಿ ನದಿಯನ್ನು ದಾಟಿ ಹೋಗಿರಿ ಮತ್ತು ಹಿಂಡು ಹಿಂಡಿಗೆ ಬಿಡುವಿರಲಿ ಅಂದನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ಈ ವಾಕ್ಯ ಭಾಗದಲ್ಲಿ ಓದುವಂಥ ಸಂಗತಿಯು ಯಾಕೋಬನ ತಂತ್ರವಾಗಿರುತ್ತದೆ ಯಾಕೋಬನು ಸ್ವಲ್ಪ ಸ್ವಲ್ಪ ಅಂತರವನ್ನು ಏರ್ಪಡಿಸಿ ತನ್ನ ಅಣ್ಣನಾದ ಏಸಾವನಿಗೆ ಉಡುಗೊರೆಗಳನ್ನು ಕಳುಹಿಸುತ್ತಾ ಇದ್ದಾನೆ ಉಡುಗೊರೆಗಳನ್ನು ಕಳುಹಿಸುತ್ತಾ ಇದ್ದಾನೆ ಅವುಗಳನ್ನು ನೋಡಿದ ಯೇಸಾವನು ಆ ಸೇವಕರಿಗೆ ನೀವು ಎಲ್ಲಿಗೆ ಹೋಗುತ್ತಾ ಇದ್ದೀರಿ ಎಂಬುದಾಗಿ ಕೇಳುವನು ಅದಕ್ಕೆ ಆ ಸೇವಕರು ತಮ್ಮನಾದ ಯಾಕೋಬನಿಂದ ಉಡುಗೊರೆಗಳನ್ನು ತೆಗೆದುಕೊಂಡು ಅವನ ಅಣ್ಣನಿಗೆ ಮುಟ್ಟಿಸುವುದಕ್ಕಾಗಿ ಹೋಗುತ್ತಾ ಇದ್ದೇವೆ ಎಂಬುದಾಗಿ ಹೇಳಬೇಕಾಗಿತ್ತು ಆಗ ಯೇಸಾವನ್ನು ಆ ಸೇವಕರಿಗೆ ನಾನೇ ಆ ಏಸಾವನು ಎಂಬುದಾಗಿ ಹೇಳುತ್ತಿದ್ದನು ನೋಡಿರಿ ಪ್ರಿಯರೇ ಅಲ್ಲಿರುವ ತಂತ್ರವೇನೆಂದರೆ ಯೇಸಾವನು ಯಾಕೋಬನನ್ನು ಮುಟ್ಟುವುದರೊಳಗಾಗಿ ಅವನ ಹೃದಯವು ಕರೆಗೆ ಹೋಗಿರುತ್ತಿತ್ತು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಮತ್ತೊಂದು ವಿಷಯವೇನೆಂದರೆ ಯಾಕೋಬನು ದೇವರಿಗೆ ಪ್ರಾರ್ಥನೆ ಮಾಡಿ ಆತನಿಗೆ ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನು ಎಂದು ನೀನು ನನಗೆ ಹೇಳಿದ್ದೀಯಲ್ಲವೇ ಎಂಬುದಾಗಿ ನೆನಪು ಮಾಡಿಕೊಟ್ಟಿದ್ದಾನೆ ಆದರೆ ನಿಜವಾಗಿಯೂ ಅವನು ದೇವರನ್ನು ನಂಬುತ್ತಾ ಇದ್ದಾನೋ ಇಲ್ಲ ಪ್ರಿಯರೇ ಅದರ ನಂತರವೂ ಅವನು ಮುಂದುವರೆದು ಈ ಎಲ್ಲಾ ವ್ಯವಸ್ಥೆಯನ್ನು ಮಾಡುತ್ತಿರುವುದನ್ನು ನೋಡುವಾಗ ಅವನು ದೇವರನ್ನು ನಂಬುತ್ತಾ ಇಲ್ಲ ಎಂಬುದು ಪ್ರಕಟವಾಗುತ್ತದೆ ಪ್ರಿಯರೇ ದಯಮಾಡಿ ಗಮನಿಸಿರಿ ನಾವು ಸಹ ಇದೇ ಸ್ಥಾನದಲ್ಲಿ ಇರುತ್ತೇವೆ ಎಂಬುದನ್ನು ಯೋಚಿಸುವಾಗ ಭಯವಾಗುತ್ತದೆ ನಮ್ಮ ಪ್ರಾರ್ಥನೆಯ ಮೂಲಕ ನಮ್ಮ ಚಿಂತಾಭಾರಗಳನ್ನು ದೇವರ ಮುಂದೆ ಹರಡಿ ಬಿಡುತ್ತೇವೆ ಮತ್ತು ಪ್ರಾರ್ಥನೆ ಮಾಡಿದ ನಂತರ ಮತ್ತೆ ಅವೆಲ್ಲವುಗಳನ್ನು ಆಯ್ದುಕೊಂಡು ಹೊಂದಿಸಿ ಎತ್ತಿಕೊಂಡು ಹೊರಡುತ್ತೇವೆ ನಿಜವಾಗಿಯೂ ನಾವು ಆತನನ್ನು ನಂಬಬೇಕಾದ ರೀತಿಯಲ್ಲಿ ನಂಬುತ್ತಾ ಇಲ್ಲ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತು ವಚನಗಳನ್ನು ಓದುವಾಗ ಅಲ್ಲಿ ಯಾಕೋಬನ ತಂತ್ರದ ವಿವರಣೆಯನ್ನು ನಾವು ತಿಳಿದುಕೊಳ್ಳುತ್ತೇವೆ ದಯಮಾಡಿ ಈ ವಾಕ್ಯ ಭಾಗವನ್ನು ಇಂದಿನ ಧ್ಯಾನದ ನಂತರ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಮುಂದುವರೆದು ನಾವು ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆದ ಕಾರಣ ಅವನು ಆ ಕಾಣಿಕೆಯನ್ನು ತನಗೆ ಮುಂಚಿತವಾಗಿ ಹೊಳೆಯಿಂದಾಚೆಗೆ ದಾಟಿಸಿ ತಾನು ಆ ರಾತ್ರಿ ತನ್ನ ಪಾಳೆಯದೊಳಗೆ ಇದ್ದನು ಆ ರಾತ್ರಿ ಅವನು ತನ್ನ ಇಬ್ಬರು ಹೆಂಡರನ್ನೂ ಇಬ್ಬರು ದಾಸಿಯರನ್ನು ಹನ್ನೊಂದು ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬ ಕೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು ಅವರನ್ನು ತನ್ನ ಆಸ್ತಿ ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು ಎಂಬತಾಕಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಾವು ಈಗ ಓದಿರುವಂಥ ಈ ವಾಕ್ಯ ಭಾಗದಲ್ಲಿ ಕಾಣುವಂಥ ಈ ರಾತ್ರಿಯು ಯಾಕೋಬನ ಜೀವಿತದಲ್ಲಿ ಶ್ರೇಷ್ಠವಾದ ಅನುಭವವನ್ನು ನೀಡಿದಂಥ ರಾತ್ರಿಯಾಗಿರುತ್ತದೆ ಅವನು ಎಬ್ಬೋ ಕೊಳೆಯನ್ನು ದಾಟಿದಂಥ ಆ ಸ್ಥಳವು ಬಹು ನಿರ್ಜನ ಪ್ರದೇಶವಾಗಿರುತ್ತದೆ ಆ ರಾತ್ರಿ ಯಾಕೋಬನು ಬಂದಿರುವಂಥ ಸ್ಥಳವು ಇದಾಗಿರುತ್ತದೆ ಅವನು ಸಂತೋಷದ ಮನುಷ್ಯನಾಗಿರುವುದಿಲ್ಲ ಮತ್ತು ಅವನಲ್ಲಿ ಭಯ ಹಾಗೂ ಸಂದೇಹಗಳು ತುಂಬಿಕೊಂಡಿರುತ್ತವೆ ತಾನು ಬಿತ್ತಿದ್ದನ್ನು ಕೊಯ್ಯುತ್ತಲೇ ಇದ್ದಾನೆ ನೋಡಿರಿ ಏಸಾವನನ್ನು ಹೀನಾಯಿಸಿದ್ದನು ತಾನು ಪಡೆದುಕೊಂಡ ಚೊಚ್ಚೊಲತನದ ಹಕ್ಕು ಹಾಗೂ ಆಶೀರ್ವಾದವು ಅದು ದೇವರಿಂದ ಹೇಳಲ್ಪಟ್ಟ ರೀತಿಯಾಗಿರಲಿಲ್ಲ ಆ ರಾತ್ರಿ ಯಾಕೋಬನು ಎಲ್ಲರನ್ನು ಹೊಳೆಯ ಆಚೆ ಕಡೆಗೆ ಕಳುಹಿಸಿದನು ತಾನು ಮಾತ್ರ ಈಚೆಗೆ ಉಳಿದುಕೊಂಡನು ಒಂದು ವೇಳೆ ಏಸಾವನು ಅಲ್ಲಿಗೆ ಬರುವುದಾದರೆ ಅವನು ಯಾಕೋಬನ ಕುಟುಂಬವನ್ನು ಉಳಿಸಿ ಯಾಕೋಬನನ್ನು ಮಾತ್ರ ಕೊಲ್ಲಬೇಕು ಎಂಬುದು ಅವನ ಉದ್ದೇಶವಾಗಿತ್ತು ಆದ್ದರಿಂದ ಅವನು ಒಂಟಿಯಾಗಿ ಹಿಂದಕ್ಕೆ ಉಳಿಯುತ್ತಾನೆ ಬನ್ನಿರಿ ಪ್ರಿಯರೇ ಮತ್ತೊಂದು ಆವರ್ತಿ ನಾವು ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಚನವನ್ನು ಓದಿಕೊಳ್ಳೋಣ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ ಅನೇಕರು ಈ ವಾಕ್ಯ ಭಾಗದ ಕುರಿತು ಹೇಳುವುದೇನೆಂದರೆ ಯಾಕೋಬನು ಆ ಅಪರಿಚಿತ ವ್ಯಕ್ತಿಯೊಂದಿಗೆ ಹೋರಾಡಿದನು ಎಂಬುದಾಗಿ ಆದರೆ ದೇವರ ವಾಕ್ಯವು ಬಹುಸ್ಪಷ್ಟವಾಗಿ ಈ ರೀತಿಯಾಗಿ ಹೇಳುತ್ತದೆ ಅದೇನೆಂದರೆ ಯಾರೋ ಒಬ್ಬ ವ್ಯಕ್ತಿಯು ಬೆಳಗಾಗುವ ತನಕ ಯಾಕೋಬನ ಸಂಗಡ ಹೋರಾಡಿದನು ಎಂಬುದಾಗಿ ಹೌದು ಪ್ರಿಯರೇ ಈಗ ಯಾಕೋಬನು ಇರುವಂಥ ಪರಿಸ್ಥಿತಿಯನ್ನು ನೋಡುವುದಾದರೆ ಅವನ ಮುಂದೆ ಏಸಾವನು ಬರುತ್ತಾ ಇದ್ದಾನೆ ಅವನ ಹಿಂದೆ ತನ್ನ ಮಾವನಾದ ಲಾಭಾನನು ಇದ್ದಾನೆ ಅಂದರೆ ಯಾಕೋಬನ ಪರಿಸ್ಥಿತಿಯು ಒಂದು ಬಂಡೆ ಮತ್ತು ಗಟ್ಟಿಯಾದ ಸ್ಥಳದ ನಡುವೆ ಸಿಕ್ಕಿ ಹಾಕಿಕೊಂಡಂತೆ ಇರುತ್ತದೆ ಈಗ ಅವನು ಯಾವ ಕಡೆಗೆ ತಿರುಗಿಕೊಳ್ಳಬೇಕೆಂಬುವುದು ಅವನಿಗೆ ತೋಚುತ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ಮೂರನೇ ವ್ಯಕ್ತಿಯೊಂದಿಗೆ ಅವನು ಹೋರಾಡಬೇಕಾದರೆ ಅದು ಅಸಾಧ್ಯವಾದ ಮಾತಾಗಿರುತ್ತದೆ ಹಾಗಾದರೆ ಪ್ರಿಯರೇ ಸತ್ಯಭೇದವು ಹೇಳುವ ಪ್ರಕಾರ ಯಾರೋ ಒಬ್ಬ ವ್ಯಕ್ತಿ ಬೆಳಗಾಗುವ ತನಕ ಯಾಕೋಬನ ಸಂಗಡ ಹೋರಾಡಿದನು ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಯಾರಾಗಿದ್ದನು ಆ ವ್ಯಕ್ತಿಯ ಕುರಿತು ಅನೇಕ ಊಹಾಪೋಹಗಳು ಆಲೋಚನೆಗಳು ಇರುತ್ತವೆ ಆದರೆ ಆತನು ಬೇರೆ ಯಾರೂ ಆಗಿರದೆ ಪೂರ್ವಾವತಾರಿಯಾದ ಏಸುಕ್ರಿಸ್ತನೇ ಆಗಿರುತ್ತಾನೆ ಇದಕ್ಕೆ ರುಜುವಾತಾಗಿ ಹೊಶೆಯನ ಪ್ರವಾದನಾಗ್ರಂಥ ಹನ್ನೆರಡನೇ ಅಧ್ಯಾಯ ಒಂದರಿಂದ ಐದು ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಆ ರಾತ್ರಿ ಯಾಕೋಬನ ಸಂಗಡ ಹೋರಾಡಿದವನು ಪೂರ್ವಾವತಾರಿಯಾದ ಕ್ರಿಸ್ತನೇ ಆಗಿರುತ್ತಾನೆ ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಗಮನಿಸಿರಿ ಯಾಕೋಬನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವ ರೀತಿಯಲ್ಲಿ ಕಾಣಿಸುತ್ತಿಲ್ಲ ಅವನು ಆ ರೀತಿಯ ವ್ಯಕ್ತಿಯಾಗಿರುವುದಿಲ್ಲ ಮತ್ತು ಅವನು ಆತನ ಎದುರು ಹೋರಾಡಿದನು ಅಂತಿಮವಾಗಿ ಯಾಕೋಬನೊಂದಿಗೆ ಹೋರಾಡಿದ ಆ ಮನುಷ್ಯನು ಯಾಕೋಬನ ತೊಡೆಯ ಕೀಲು ತಪ್ಪುವಂತೆ ಮಾಡಿದನು ಬನ್ನಿರಿ ಪ್ರಿಯರೇ ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆ ಪುರುಷನು ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಈಗ ಅಲ್ಲಿ ಏನೂ ಸಂಭವಿಸುತ್ತಾ ಇದೆ ಈಗ ಯಾಕೋವನು ಹೋರಾಟವನ್ನು ಮುಂದುವರಿಸುತ್ತಾ ಇಲ್ಲ ಆದರೆ ಅವನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ ಅವನು ಆತನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ ದೇವರೊಂದಿಗೆ ಹೋರಾಡಿ ಆತನನ್ನು ತಡೆಯುವುದರಿಂದ ಎಲ್ಲಿಗೂ ಹೋಗಿ ಮುಟ್ಟುವುದಿಲ್ಲ ಎಂಬುದನ್ನು ಅವನು ಅಂದೂ ತಿಳಿದುಕೊಂಡನು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವುದರ ಮೂಲಕ ಮತ್ತು ಆತನನ್ನೇ ಹಿಡಿದುಕೊಳ್ಳುವುದರ ಮೂಲಕ ನಾವು ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಅಂದರೆ ಒಂದು ಪರಿಣಾಮಕ್ಕೆ ಬರಲು ಸಾಧ್ಯವಾಗುತ್ತದೆ ನೋಡಿರಿ ಅಬ್ರಹಾಮನು ಅದನ್ನು ಕಲಿತುಕೊಂಡಿದ್ದನು ಅವನು ದೇವರನ್ನು ನಂಬಿದನು ಮತ್ತು ಅದು ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು ಅಬ್ರಹಾಮನು ತನ್ನ ಹಗ್ಗದ ಕೊನೆಯ ಭಾಗಕ್ಕೆ ನಿಲುಕಿದಾಗ ದೇವರ ಸುತ್ತಲೂ ಕೈಗಳನ್ನು ಹಾಕಿ ಆತನನ್ನು ಹಿಡಿದುಕೊಂಡನು ಕರ್ತನಲ್ಲಿ ಪ್ರಿಯರೇ ನಾವು ಆ ಸ್ಥಿತಿಗೆ ಬಂದು ಮುಟ್ಟಿದಾಗ ದೇವರನ್ನು ನಂಬುವವರಾಗುತ್ತೇವೆ ಮತ್ತು ಆತನನ್ನು ಹಿಡಿದುಕೊಳ್ಳಲು ಒಪ್ಪುವಾಗ ಆತನು ನಮಗೆ ಖಂಡಿತವಾಗಿಯೂ ಸಹಾಯ ಮಾಡಲು ಸದಾ ಸಿದ್ಧನಾಗಿರುತ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆತನಿಗೆ ಮಹಿಮೆಯುಂಟಾಗಲಿ ಇಲ್ಲಿಗೆ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ ಪ್ರೀತಿಯ ದೇವಮಕ್ಕಳೇ ಜೀವಸ್ವರೂಪನಾದ ಕರ್ತನ ಸಜೀವ ವಾಕ್ಯವನ್ನು ಅಧ್ಯಯನ ಮಾಡಿದೆವು ಮಿಚ್ಪಾದಲ್ಲಿ ಒಡಂಬಡಿಕೆ ಹಾಗೂ ಮೂವತ್ತೆರಡನೇ ಅಧ್ಯಾಯದಲ್ಲಿನ ಯಾಕೋಬನ ಜೀವಿತದಲ್ಲಿನ ಬಿಕ್ಕಟ್ಟು ಪೆನಿಯೇಲ್ ಬಳಿಯಲ್ಲಿ ಹೋರಾಟ ಎಂಬ ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು ಯಾಕೋಬನ ಜೀವಿತವು ನಮಗೆ ಎಷ್ಟೊಂದು ಪಾಠಗಳನ್ನು ಕಲಿಸುತ್ತಿದೆಯಲ್ಲವೇ ಮುಂದೆ ಏಸಾವನನ್ನು ಎದುರುಗೊಳ್ಳುವ ತಳಮಳ ಹಿಂದೆ ಲಾಭಾನನಿಂದ ಉಂಟಾದ ಕಷ್ಟಾನುಭವ ಹೀಗೆ ಯಾರೋ ಒಬ್ಬ ವ್ಯಕ್ತಿಯು ತನ್ನೊಂದಿಗೆ ಹೋರಾಡುತ್ತಿದ್ದಾನೆ ಎಂತಹ ಸಂದಿಗ್ಧ ಪರಿಸ್ಥಿತಿ ಆದರೆ ಯಾಕೋಬನು ಯಹೋವ ದೇವರನ್ನು ಆತುಕೊಂಡಿದ್ದನು ತನ್ನೆಲ್ಲ ತಪ್ಪುಗಳು ಅದರಿಂದುಂಟಾದ ಪರಿಣಾಮಗಳು ಇವುಗಳ ಮಧ್ಯದಲ್ಲಿಯೂ ಅವನು ದೇವರ ಸಹಾಯವನ್ನು ಎದುರು ನೋಡಿದನು ಯಾಕೋಬನು ಅಳುತ್ತಾ ಆತನ ಕೃಪೆಯನ್ನು ಬೇಡಿಕೊಂಡನು ಎಂದು ಹೊಶೆಯ ಹನ್ನೆರಡು ನಾರ್ಕಲರಲ್ಲಿ ನೋಡುತ್ತೇವೆ ಯಾಕೋಬನ ಹಾಗೆ ಕರ್ತನ ಕೃಪೆಗಾಗಿ ಅಳುತ್ತಾ ಬೇಡಿಕೊಳ್ಳೋಣ ಕೃಪಾಪೂರ್ಣನಾದ ಕರ್ತನು ತಾನೇ ತನ್ನ ಕೃಪೆಯನ್ನು ನಿಮಗೆ ಅನುಗ್ರಹಿಸಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ ಮುಂದಿನ ವಿಜೇತರು ನೀವಾಗಿರಬಹುದು